ರಾಜಧಾನಿಯಲ್ಲಿ ಕನ್ನಡ ಉಳಿಸೋದ ಅಣ್ಣನ ಮಗ, ಅವರ ಅಣ್ಣನ ಮಗನೇ ನಮ್ಮ ನಾರಾಯಣ ಸ್ವಾಮಿ. ಬರೀ ಈಗ ನಾರಾಯಣ ಸ್ವಾಮಿ ಸಮಗ್ರ ಕನ್ನಡಿಗರು ಎಲ್ಲ ಒಂದಾಗಣ, ಎಲ್ಲರೂ ಒಂದಾಗಣ, ಒಂದೇ ವೇದಿಕೆ, ಒಂದೇ ಧ್ವನಿ, ಕನ್ನಡ ಧ್ವನಿ. ನಮ್ಮಲ್ಲಿ ಭೇದ ಭಾವನೆ ಬೇಡ. ನಾವೆಲ್ಲರೂ ಎಲ್ಲರೂ ಇಡೀ ರಾಜ್ಯ ಉದ್ಯೋಗಕ್ಕಾಗಿ ಹೋರಾಟ. ಕನ್ನಡಿಗರ ಮೇಲೆ ಪರಭಾಷೆ ದಬ್ಬಾಳಿಕೆ ನಿಲ್ಲದೆ ಇಡೀ ಬೆಂಗಳೂರು ನಗರ ಪರಭಾಷೆ ವಿರುದ್ಧ ಮುಕ್ತವಾಗಬೇಕು. ಬೆಂಗಳೂರಿನಲ್ಲಿ ಕನ್ನಡಿಗರ ಸಂಖ್ಯೆ ಅತಿಯಾಗಿ ಇರಲೇಬೇಕು. ಕರ್ನಾಟಕ ಸುತ್ತ ಎಲ್ಲ ಕಾರ್ಖಾನೆಗಳು ಬಂದಿದೆ, ಕನ್ನಡಿಗರಿಗೆ ಉದ್ಯೋಗ ಇಲ್ಲ. ಅವರಿಗೆ ಮನಸ್ಸು ನೋಡ್ಕೊಡೋದು ಯಾಕೆ ಅಂತೇಳಿ ಹೊರಗಡೆ ಬಂದೆ. ಇನ್ನು ಮುಂದೆ ನಾವು ನಮ್ಮ ಜೊತೆ ಇಬ್ರು ಬಿಟ್ರೆ ಇನ್ನೆಲ್ಲರೂ ಪರಭಾಷೆಗಳು. ನಾನಂಗೂ ಯೋಚನೆ ಮಾಡಿ ಒಂದು ಚಿಂತನೆ ಮಾಡಿ ಇಲ್ಲಿ ಯಾವ್ಯಾವ ಭಾಷೆ ಹೊರಟು ದೋಸೆ ತಿಂದ ಮಾಲೀಕರು ಬಂಗಳೂರಿನ ಉಡುಪಿಯವರು ಅದು ದೋಸೆ ದಿನ ಬಂದಿದ್ದವರೆಲ್ಲ ನೂರಲೇ ಬೇಕು, ಮಾಡದಿದ್ರೆ ವಿಧಿ ಇಲ್ಲ. ಸಂಪೂರ್ಣ ನಮ್ಮವರ ಕನ್ನಡಿಗರು ಒಂದೊಂದು ಸೀಟು 4 ಕೋಟಿ ಇಲ್ಲೆಲ್ಲ ಬಂದಿರ್ತಕ್ಕಂಥವ್ರು ಯಾರು? ಹೊರಗಡೆ ದೇಶದವರು. ಹೊಸ ಸಾವಿರಾರು ಮಹಾವೀರ ದೇವಸ್ಥಾನಗಳು ಇವೆಲ್ಲವೂ ಮಾರ್ವಾರಿಗಳ ಕೊಡುಗೆ. ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕನ್ನಡಿಗರ ಸ್ಥಿತಿ ಹೀನಾಯ. ಏನಿವತ್ತು ರೈಲ್ವೆ ದೇವಕ ಕನ್ನಡಿಗರಿಗೆ ಇಲ್ಲ, ಬ್ಯಾಂಕುಗಳ ನೇಮಕ ಕನ್ನಡಿಗರಿಗಿಲ್ಲ, ಬ್ಯಾಂಕಿನಲ್ಲಿ ಕೆಲಸ ಉದ್ಯೋಗ ಹೊರಗಡೆಯವರು, ಬ್ಯಾಂಕಿನ ಚೆಕ್ಗಳು ಕನ್ನಡದಲ್ಲಿಲ್ಲ, ರೈಲ್ವೆ ಸಂಪೂರ್ಣ ಕನ್ನಡ ಇಲ್ಲ. ಒಂದೊಂದಾಗಿ ನಿಮಗೆ ನಾನು ಹೇಳ್ತೀನಿ. ಕರ್ನಾಟಕದಲ್ಲಿ ಉದ್ಯೋಗ ಕನ್ನಡಿಗರಿಗಿಲ್ಲ. ಬಹಳ ಅತ್ಯಂತ ಹೀನಾಯವಾಗಿ ಕರ್ನಾಟಕದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇವತ್ತು ಹೋರಾಟ ಅನಿವಾರ್ಯ. ಈ ಹೋರಾಟವನ್ನ ನಾವು ತೀವ್ರವಾಗಿ ಮಾಡಬೇಕು ಅಂತಕ್ಕಂತ ಒಂದು ಚಿಂತನೆ ಇದ್ದೇವೆ. ಬೆಂಗಳೂರು ನಗರ ಇವತ್ತು ಹಿಂದಿಯವರು ಜಾಸ್ತಿ, ಹಿಂದಿ, ಬಿಹಾರದವರು, ಉತ್ತರ ಪ್ರದೇಶದವರು, ಬೇರೆ ಬೇರೆ ಒಂದು ಕಡೆ ತಮಿಳರು, ಮಲಯಾಳಿಗಳು ಒಂದು ಕಡೆ, ಮತ್ತೊಂದು ಕಡೆ ಉತ್ತರ ಪ್ರದೇಶದ ಹಿಂದಿ, ಅದರಲ್ಲೂ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಮಾರ್ವಾಡಿಗಳು. ಈ ಮಾರ್ವಾಡಿಗಳು ಮೊದಲು ಗಿರಿವಿ ಅಂಗಡಿಯನ್ನ ಇಟ್ಟಿದ್ರು, ಈಗ ರಿಯಲ್ ಎಸ್ಟೇಟ್ ಬೆಂಗಳೂರಿನ ಹೋಗ್ತಕ್ಕಂತ ಚಳುವಳಿ. ಕನ್ನಡಿಗರು ಕನ್ನಡ ಉಳಿಲೇಬೇಕು. ಯಾವುದೇ ರಾಜಕೀಯ ಪಕ್ಷಗಳಿಗೆ ಕನ್ನಡ ಬೇಕಾಗಿಲ್ಲ, ಕನ್ನಡಿಗರು ಬೇಕಾಗಿಲ್ಲ, ಅವರಿಗೆ ಓಟ್ ಬೇಕು. ಕರ್ನಾಟಕದ ಪರಿಸ್ಥಿತಿ ಹೀನಾಯವಾಗಿದೆ. ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಪರಭಾಷೆಯವ್ರ ಕೈಯಲ್ಲಿ ಹೋಗ್ತಾ ಇದೆ. ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಇದಕ್ಕಾಗಿ ಭಾರಿ ಚಳುವಳಿ ಅನಿವಾರ್ಯ. ಬೆಂಗಳೂರು ಕರ್ನಾಟಕ ಸೇರಿದಂತೆ ರಾಜ್ಯದ ಉದ್ದಗಲಕ್ಕೂ ಭಾರಿ ಚಳುವಳಿ. ಬ್ಯಾಂಕುಗಳಲ್ಲಿ ಕನ್ನಡ, ಅಂಗಡಿಗಳಲ್ಲಿ ಕನ್ನಡ, ಕೆಲಸಗಾರರು ಕನ್ನಡ, ಕನ್ನಡಕ್ಕಾಗಿ ತೀವ್ರ ಹೋರಾಟ. ರಾಜ್ಯ ಸರ್ಕಾರ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ತೆರೆಯುವುದಕ್ಕೆ ತೀವ್ರ ವಿರೋಧ. ಯಾವುದೇ ಕಾರಣಕ್ಕೂ ತೆರೆಯಬಾರದು ಆಂಗ್ಲ ಮಾಧ್ಯಮ ಶಾಲೆಗಳನ್ನು.
ಶಾಲೆಗಳನ್ನು ಮುಚ್ಚಬಾರದು, ಕನ್ನಡ ಶಾಲೆಗಳನ್ನು ಮುಚ್ಚಬಾರದು, ಸರ್ಕಾರಿ ಶಾಲೆಗಳನ್ನು ಮುಚ್ಚಬಾರದು. ಇದಕ್ಕಾಗಿ ತೀವ್ರ ಹೋರಾಟ ಅನಿವಾರ್ಯ. ಕರ್ನಾಟಕ ರಾಜ್ಯಾದ್ಯಂತ ಸಂಘಟನೆಗಳೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕಾಗಿದೆ. ಚುನಾವಣೆ ಬಂತು, ಹೋಯಿತು, ಮುಗಿದೋಯ್ತು. ಈಗ ನಮ್ಮ ಏನೊಂದು ಸರ್ವನಾಶಕ್ಕೆ ನಾಂದಿ ಆದಂತೆ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಅದನ್ನು ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಚಳವಳಿಯನ್ನು ಒಂದು ಮಾಡೋದಕ್ಕೆ ಒಂದು ಮುಂದಡಿಯನ್ನು ಇಟ್ಟಿದ್ದೇವೆ. ಒಂದು ವಿಶೇಷವಾದಂತಹ ಸಮ್ಮೇಳನವನ್ನು ವಾಟಾಳ್ ನಾಗರಾಜ್ ಅವರ ಕನ್ನಡ ವಾಟಾಳ್ ಪಕ್ಷ ಚಳವಳಿ ಪಕ್ಷದ ವತಿಯಿಂದ ಇವತ್ತೊಂದು ಸಮ್ಮೇಳನ ಮಾಡಿ ಅದರಲ್ಲಿ ಹತ್ತು ಹಲವಾರು ನಿರ್ಣಯಗಳನ್ನು ಕೈಗೊಂಡಿದೆ. 3,666 ಎಕರೆ ಪ್ರದೇಶವನ್ನು ಕೊಡ್ತಾ ಇದ್ದಾರೆ. ಸರ್ಕಾರಕ್ಕೆ 2,000 ಕೋಟಿ ಸಾಲ ಕೊಡಬೇಕು, 1,500 ಕೋಟಿ ಟ್ಯಾಕ್ಸ್ ಕೊಡಬೇಕು. ತುಮಕೂರು ರಸ್ತೆಯಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಇಂಥವರಿಗೆ ಜಮೀನ್. ಇದರ ವಿರುದ್ಧ ತೀವ್ರ ಹೋರಾಟ ಹೇಳ್ತೀವಿ.